ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಲಂಚ ನಡೆಯುತ್ತಾ ಇದೆ. ವಿಧಾನಸೌಧದ ಗೇಟ್ ಬಳಿ ಹಣ ಸಿಕ್ಕಿದ ಬಗ್ಗೆ ಸಿದ್ದು ಕಿಡಿಕಾರಿದ್ದಾರೆ. ಅವನು ವಿಧಾನಸೌಧಕ್ಕೆ ಯಾರಿಗೆ ಹಣ ಕೊಡಲು ಬಂದಿದ್ದ? ಲೋಕೋಪಯೋಗಿ ಸಚಿವರಿಗೆ ಕೊಡಲು ಬಂದಿರಬೇಕು, ಇಲ್ಲ ಮುಖ್ಯಮಂತ್ರಿಗೆ ಕೊಡೋದಕ್ಕೆ ಬಂದಿರಬೇಕಲ್ವಾ? ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಧಾನಸೌಧದ ಗೇಟ್ ಬಳಿ 1.5 ಲಕ್ಷ ಹಣವನ್ನು ಸೀಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಹಣ ಕೊಡಕ್ಕೆ ಬಂದಿದ್ದ? ಲೋಕೋಪಯೋಗಿ ಸಚಿವರಿಗೆ ಕೊಡಕ್ಕೆ ಬಂದಿದ್ದ ಅಥವಾ ಮುಖ್ಯಮಂತ್ರಿಗೆ ಕೊಡಕ್ಕೆ ಬಂದಿದ್ದ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಯಾರಕ್ಕೆ ಕೊಡಕ್ಕೆ ಬಂದಿದ್ದ? ಅವನು ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕಲ್ವಾ? ಮುಖ್ಯಮಂತ್ರಿಗಳು ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಯಾರಕ್ಕೆ ಕೊಡಕ್ಕೆ ಬಂದಿದ್ದ? ಅವನು ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕಲ್ವಾ? ಮುಖ್ಯಮಂತ್ರಿಗಳು ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಯಾರು? ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಡಕ್ಕೆ ಬಂದಿದ್ದ ಅವನು ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕಲ್ವಾ? ಮುಖ್ಯಮಂತ್ರಿಗಳು ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಯಾರಕ್ಕೆ ಕೊಡಕ್ಕೆ ಬಂದಿದ್ದ? ಅವನು ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಡಕ್ಕೆ ಬಂದಿರಬೇಕಲ್ವಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, 1.5 ಲಕ್ಷ ಹಣ ವಿಧಾನಸೌಧದ ಗೇಟ್ ಬಳಿ ಜಪ್ತಿ ಮಾಡಿದ ಪ್ರಕರಣ ಸಾಕಷ್ಟು ಸೀರಿಯಸ್ ಆಗ್ತಾ ಇದೆ. ಆತ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ನಲ್ಲಿ ಇಂಜಿನಿಯರ್ ಆಗಿರೋದ್ರಿಂದ ಆತ ಪಿಡಬ್ಲ್ಯೂಡಿ ಸಚಿವರಿಗೆ ಕೊಡಕ್ಕೆ ಬಂದಿದ್ನ ಅಥವಾ ನೇರವಾಗಿ ಮುಖ್ಯಮಂತ್ರಿಗೆ ಹಣ ಕೊಡೋಕೆ ಬಂದಿದ್ನ ಅಂತ ಹೇಳಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಕಿಡಿಕಾರಿದ್ದಾರೆ? ಜನವೇ ಬಹಳ ಮುಖ್ಯವಾಗಿರುವಂತದ್ದು. ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಹಣ ಸಿಕ್ಕಿರುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಆಡಳಿತಾರೂಢ ಬಿಜೆಪಿ ಮತ್ತು ವಿಪಕ್ಷ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರಕ್ಕೂ ಕೂಡ ಇದು ಕಾರಣ ಆಗಿರುವಂತದ್ದು. ಸೊ ಇಲ್ಲಿ ಮುಖ್ಯವಾಗಿ ಇದು ಯಾರಿಗೆ ಸೇರಿದ್ದು ಹಣ ಅಂತಕ್ಕಂತ ಒಂದು ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗ್ತಿದೆ. ಸೊ ಇದರೆಲ್ಲರ ನಡುವೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇವತ್ತು ಮಾತನಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ವಿಧಾನಸೌಧಕ್ಕೆ ಯಾರಿಗೆ ಕೊಡೋದಕ್ಕೆ ಈ ಹಣವನ್ನು ತಂದಿದ್ರು, ಸಿಎಂ ಅವರು ಕೊಡಕ್ ಬಂದಿದ್ರು ಅಥವಾ ಲೋಕೋಪಯೋಗಿ ಸಚಿವರಿಗೆ ಕೊಡೋದಕ್ಕೆ ಈ ಹಣವನ್ನು ತಂದಿದ್ರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡುವ ಮೂಲಕ ಒಂದು ರೀತಿ ಬಸವರಾಜ ಬೊಮ್ಮಾಯಿ ಮತ್ತೆ ಸಿಸಿ ಪಾಟೀಲ್ ಅವರ ಕಡೆ ಬೆರಳು ಮಾಡತಕ್ಕಂಥ ಒಂದು ಪ್ರಯತ್ನ ಕೂಡ ಸಿದ್ದರಾಮಯ್ಯ ಅವರಿಂದ ಆಗಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಈ ಒಂದು ವಿಚಾರವನ್ನ ಸೊ ಈಗಾಗಲೇ ಕೂಡ ಅಭಿಯಾನದ ಮೂಲಕ ಬಿಜೆಪಿ ಸರ್ಕಾರವನ್ನು ಕಟ್ಟಿಹಾಕಲು ಕೂಡ ಹಲವು ಸಂದರ್ಭಗಳಲ್ಲಿ ಪ್ರಯತ್ನ ಮಾಡಿತ್ತು, ಆ ಮೂಲಕ ಯಶಸ್ಸನ್ನ ಕೂಡ ಕಂಡಿತ್ತು. ಇದೀಗ 10 ಲಕ್ಷ ಹಣ ಸಿಕ್ಕಿರುವಂತದ್ದು ಕೂಡ ಕಾಂಗ್ರೆಸ್ ಒಂದು ಅಸ್ತ್ರವನ್ನಾಗಿ ಈಗ ಇಟ್ಕೊಂಡಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರ ಭ್ರಷ್ಟಾಚಾರದ ಆರೋಪ ವಿಚಾರದಲ್ಲಿ ಹೇಗೆ ಅಭಿಯಾನವನ್ನು ಪಡೆದ್ರು, ಅದೇ ರೀತಿ ಕೂಡ ಈ ಒಂದು ವಿಚಾರವನ್ನು ಕೂಡ ಈಗ ಚುನಾವಣೆಗೆ ಅಸ್ತ್ರವನ್ನಾಗಿ ಬಳಸ್ಕೊಳ್ತಕ್ಕಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಜನವಿ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ